ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ನ ನಿಮ್ಮ ಮಹಿಗೌಡ ಮಾತಾಡ್ತಿರೋದು ಇವತ್ತಿನ ಈ ವಿಡಿಯೋದಲ್ಲಿ ಇನ್ಮುಂದೆ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಎರಡು ಸಾವಿರ ಅಲ್ಲ ಪ್ರತಿ ತಿಂಗಳೂ ಸಹ ಮೂರು ಸಾವಿರದ ಇನ್ನೂರು ಸಿಗುತ್ತೆ ಅಂತ ಹೇಳಿಬಿಟ್ಟು ನೀವು ಸುಮಾರು ಕಡೆ ವಿಡಿಯೋಸನ್ನು ನೋಡಿರ್ತೀರ ಆ್ಯಂಡ್ ಹಾಗೇನೂ ಸಹ ಸುಮಾರು ಕಡೆ ಒಂದು ಇನ್ಫಾರ್ಮೇಷನನ್ನು ತಿಳ್ಕೊಂಡಿರ್ತೀರಾ ಆ್ಯಂಡ್ ಹಾಗೇನೂ ಇಲ್ಲಿ ನನಗೆ ಫಲಾನುಭವಿಗಳು ಕಮೆಂಟ್ಸನ್ನು ಮಾಡ್ತಿದ್ದಾರೆ ಸರ್ ಹೌದಾ ಮುಂದಿನ ತಿಂಗಳಿಂದ ಏನಾದರೂ ಮೂರು ಸಾವಿರದ ಇನ್ನೂರು ಬರುತ್ತಾ ಇದೇನು ಸರ್ ಏನು ಅಂತ ಹೇಳಿ ು ಮೊದಲಿಗೆ ನೋಡಿ ನಿಮಗೆ ಎರಡು ಸಾವಿರ ಹಣ ಗೃಹಲಕ್ಷ್ಮಿ ಯೋಜನೆ ಏನು ಬರುತ್ತೆ ಆ ಒಂದು ಎರಡು ಸಾವಿರ ಹಣ ಆದರೆ ನಿಮಗೆ ಪ್ರತಿ ತಿಂಗಳು ಬರ್ತಾ ಹೋಗುತ್ತೆ ಜೊತೆಗೆ ಸಾವಿರದ ಇನ್ನೂರು ಬರುವಂತದ್ದು ಇದು ಕರ್ನಾಟಕ ಸರ್ಕಾರ ಮಾಡಿರುವಂತಹ ಒಂದು ಹೊಸ ಯೋಜನೆ ಆಗಿರ್ತದೆ ಈ ಒಂದು ಯೋಜನೆ ಸುಮಾರು ದಿನಗಳಿಂದ ಇದೆ ಈ ಒಂದು ಯೋಜನೆಯಡಿ ನಿಮಗೆ ಸಾವಿರದ ಇನ್ನೂರು ರೂಪಾಯಿ ಆದರೆ ಸಿಗುತ್ತೆ ಇವತ್ತಿನ ಈ ವಿಡಿಯೋದಲ್ಲಿ ಈ ಒಂದು ಯೋಜನೆಗೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು ಎಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಗತ್ಯವಿರುವ ದಾಖಲಾತಿಗಳು ಏನು ಪ್ರತಿಯೊಂದನ್ನು ಸಹ ಇನ್ನೂ ಡೀಟೇಲ್ಡ್ ಆಗಿ ಇವತ್ತಿನ ಈ ವಿಡಿಯೋದಲ್ಲಿ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂಡ್ ಹಾಗೇನು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಚಾನಲ್ಗೆ ಲೈಕನ್ನು ಮಾಡಿ ಅಂಡ್ ಹಾಗೇನು ಸಹ ಮರೀದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಮೊದಲಿಗೆ ಒಂದು ಕನ್ಫರ್ಮೇಷನನ್ನು ಕೊಡ್ತೀನಿ ನೀವು ಬೇರೆ ಕಡೆ ನೋಡಿರುವಂಥ ನ್ಯೂಸಸ್ ಆಗಿರ್ಬೋದು ಅಥವಾ ನೀವು ಕೇಳಿರುವಂಥ ನ್ಯೂಸಸ್ ಆಗಿರ್ಬೋದು ಈ ಗೃಹಲಕ್ಷ್ಮಿ ಯೋಜನೆಯಲ್ಲೇ ನಿಮಗೆ ಮೂರು ಸಾವಿರದ ಇನ್ನೂರು ರೂಪಾಯಿ ಹಣ ಆದರೆ ಕೊಡೋದಿಲ್ಲ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ನಾರ್ಮಲ್ ಆಗಿ ಎರಡು ಸಾವಿರ ಹಣ ಅಷ್ಟೇ ಕೊಡ್ತಾರೆ ಇನ್ನ ನೆಕ್ಸ್ಟ್ ಸಾವಿರದ ಇನ್ನೂರು ಏನಿದೆ ಇದು ರಾಜ್ಯ ಸರ್ಕಾರದ ಬೇರೆ ಯೋಜನೆ ಆಗಿರುತ್ತೆ ಹೋಗಿನ ನೋಡಿ ಈಗ ಸಾವಿರದ ಇನ್ನೂರು ರೂಪಾಯಿ ಪ್ರತಿ ತಿಂಗಳು ಬರುವಂತಹ ಯೋಜನೆ ಏನಿದೆ ಈ ಒಂದು ಯೋಜನೆಯಡಿ ಕೇವಲ ಮಹಿಳೆಯರು ಮಾತ್ರ ಅಲ್ಲ ಪುರುಷರನ್ನು ಸಹ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಆಗಿರುತ್ತದೆ ಬಟ್ ನೀವು ಗೃಹಲಕ್ಷ್ಮಿ ಯೋಜನೆಯ ಹಣ ಈಗಾಗಲೇ ಪಡ್ಕೋತಿದ್ರು ಸಹ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಯಾವುದೇ ಒಂದು ರೀತಿಯ ತೊಂದರೆ ಆದರೆ ಇಲ್ಲ ಮೊದಲಿಗೆ ಇದಕ್ಕೆ ಬೇಕಿರುವಂತಹ ಡಾಕ್ಯುಮೆಂಟ್ಸ್ ಏನು ಬೇಕು ಅನ್ನೋದನ್ನ ಹೇಳ್ತೀನಿ ನೋಡಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಅಂಡ್ ಹಾಗೇನು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಆದರೆ ಬೇಕಾಗುತ್ತೆ ಇದಕ್ಕೆ ಕೆಲವೊಂದು ಕಂಡೀಷನ್ಸ್ ಆದರೆ ಪ್ರತಿಯೊಂದು ಯೋಜನೆಗೂ ಸಹ ಒಂದಿಷ್ಟು ಕಂಡೀಷನ್ಸ್ ಕಂಪಲ್ಸರಿಯಾಗಿ ಇದ್ದೇ ಇರ್ತವೆ ಅದೇ ರೀತಿಯಲ್ಲಿ ಈಗ ನಿಮಗೆ ಪ್ರತಿ ತಿಂಗಳು ಸಾವಿರದ ಇನ್ನೂರು ರೂಪಾಯಿ ಏನು ಬರುತ್ತೆ ಈ ಒಂದು ಯೋಜನೆಗೂ ಸಹ ಕೆಲವೊಂದಿಷ್ಟು ಕಂಡೀಷನ್ಸ್ ಆದರೆ ಇದ್ದಾವೆ ಈಗ ನೀವು ಅರ್ಜಿಯನ್ನು ಹಾಕುವಂಥವ್ರು ಆಗಿರ್ಬೋದು ಅಥವಾ ಅವರ ಗಂಡ ಅಥವಾ ಹೆಂಡತಿ ಇದು ಬ್ಯಾಂಕ್ ಅಕೌಂಟ್ ಏನಿದೆ ಅವರ ಒಂದು ಬ್ಯಾಂಕ್ ಅಕೌಂಟಲ್ಲಿ ಯಾವುದೇ ಒಂದು ರೀತಿಯ ಫಿಕ್ಸ್ಡ್ ಡೆಪಾಸಿಟ್ ಅನ್ನು ಮಾಡಿರಬಾರ್ದು ಓಕೆನಾ ಯಾಕಂತ ಅಂದರೆ ಇದು ಬಡವರಿಗೆ ಸಹಾಯವಾಗಲಿ ಅಂತ ಮಾಡಿರುವಂತಹ ಯೋಜನೆ ಆಗಿರುತ್ತದೆ ನೀವು ಫಿಕ್ಸ್ಡ್ ಡೆಪಾಸಿಟ್ ಮಾಡಿ ಪ್ರತಿ ತಿಂಗಳು ಇಂಟ್ರೆಸ್ಟ್ ಪಡ್ಕೋತಿದಿರ ಅಂತ ಅಂದರೆ ನಿಮ್ಮನ್ನು ಸಹ ಒಂದು ಸಾಹುಕಾರ ಅಂತಲೇ ಕನ್ಸಿಡರ್ ಮಾಡ್ತಾರೆ ಹಾಗಾಗಿ ಇಲ್ಲಿ ಬಡವರಿಗಷ್ಟೇ ಈ ಒಂದು ಯೋಜನೆ ಯೂಸ್ ಆಗಲಿ ಅಂತ ಕೊಟ್ಟಿರ್ತಕ್ಕಂಥದ್ದು ಆ್ಯಂಡ್ ಹಾಗೇನು ನಿಮ್ಮ ಒಂದು ಆನಿಯಲ್ ಇನ್ಕಮ್ ಏನಿದೆ ಆ ಒಂದು ಆನಿಯಲ್ ಇನ್ಕಮ್ ಮೂವತ್ತಾರು ಸಾವಿರಕ್ಕಿಂತ ಕಡಿಮೆ ಇರಬೇಕು ಆ್ಯಂಡ್ ಯಾವುದೇ ಒಂದು ರೀತಿಯ ಫಿಕ್ಸ್ಡ್ ಡೆಪಾಸಿಟ್ ಆದರೆ ಆಗಿರ್ಬೋದು ಆ್ಯಂಡ್ ಇಲ್ಲಿ ಯಾರೆಲ್ಲ ಅಪ್ಲೈ ಮಾಡ್ಬೋದು ಸರ್ ಪ್ರತಿಯೊಬ್ಬರೂ ಸಹ ಅಪ್ಲೈ ಮಾಡ್ಬೋದಾ ಎಲ್ಲ ಒಂದು ಮಹಿಳೆಯರು ಅಪ್ಲೈ ಮಾಡ್ಬೋದಾ ಎಲ್ಲ ಒಂದು ಪುರುಷರೂ ಸಹ ಅಪ್ಲೈ ಮಾಡ್ಬೋದಾ ಅಂತ ಅಂದರೆ ಖಂಡಿತವಾಗ್ಲೂ ಸಹ ಎಲ್ಲರೂ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ ಯಾರಿಗಾದರೆ ಅರವತ್ತು ಐದು ವರ್ಷಕ್ಕಿಂತ ಹೆಚ್ಚು ವಯಸ್ಸಾಗಿರುತ್ತದೋ ಅಂತಹ ಒಂದು ಪುರುಷರು ಅಂಡ್ ಹಾಗೇನು ಸಹ ಮಹಿಳೆಯರು ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದು ಇವತ್ತಿನ ಈ ವಿಡಿಯೋ ನೋಡ್ತಿರುವಂತಹ ಮಹಿಳೆಯರು ನಿಮ್ಮ ಮನೆಯಲ್ಲಿ ಆಗಿರಬಹುದು ಅಥವಾ ನಿಮಗೆ ಗೊತ್ತಿರೋರು ಆಗಿರಬಹುದು ಯಾರಾದರೂ ಸಹ ಅರವತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟವರು ಇದ್ದರೆ ಅವ್ರಿಗೆ ಈ ಒಂದು ಅರ್ಜಿಯನ್ನು ನೀವು ಅಪ್ಲೈ ಮಾಡಿಸ್ಕೊಡಿ ಓಕೆನಾ ಈ ಒಂದು ಯೋಜನೆಯ ಹೆಸರು ಏನು ಅಂತ ನೋಡೋದಾದ್ರೆ ಈ ಒಂದು ಯೋಜನೆಯ ನೇಮ್ ಬಂದು ಸಂಧ್ಯಾ ಸುರಕ್ಷಾ ಯೋಜನೆ ಅಂತ ಹೇಳಿಬಿಟ್ಟು ಈ ಒಂದು ಯೋಜನೆಯಡಿ ಈಗ ಅರವತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಅದು ಪುರುಷರ ಆಗಿರ್ಬೋದು ಅಥವಾ ಮಹಿಳೆಯರ ಇವರಿಗೆ ಪ್ರತಿ ತಿಂಗಳು ಸಹ ಸಾವಿರದ ಇನ್ನೂರಾದ್ರೆ ಬರುತ್ತೆ ಇವರೆಲ್ಲರೂ ಸಹ ಅರ್ಜಿಯನ್ನು ಸಲ್ಲಿಸಬಹುದು ಸರ್ ಅರ್ಜಿ ಎಲ್ಲಿ ಸಲ್ಲಿಸಬೇಕು ಏನು ಅಂತ ಕೇಳದಾದ್ರೆ ನಿಮ್ಮ ಒಂದು ಗ್ರಾಮ ಪಂಚಾಯಿತಿಗಳಲ್ಲ ಆಗಿರ್ಬೋದು ಅಥವಾ ಸಿ ಎಸ್ ಸಿ ಸೆಂಟರ್ ಆಗಿರ್ಬೋದು ಅಥವಾ ಗ್ರಾಮ ಒನ್ ಆಗಿರ್ಬೋದು ಅಥವಾ ಸರ್ ನಾವು ಟೌನಲ್ಲಿ ಇದೀವಿ ಅಂತ ಅಂದ್ರೆ ಪುರಸಭೆಗಳೆಲ್ಲ ಆಗಿರ್ಬೋದು ನೀವು ಅರ್ಜಿಯನ್ನು ಸಲ್ಲಿಸಬಹುದು ನೀವು ಅಲ್ಲಿಗೆ ಡಾಕ್ಯುಮೆಂಟ್ಸ್ ಅನ್ನು ತಗೊಂಡು ಹೋಗ್ಬಿಟ್ಟು ಸಂಧ್ಯಾ ಸುರಕ್ಷಾ ಯೋಜನೆಗೆ ಅಪ್ಲೈ ಮಾಡಿಕೊಡಿ ಅಂತ ಅಂದ್ರೆ ಅವರು ಅಪ್ಲೈ ಮಾಡಿಕೊಡ್ತಾರೆ ವಿತಿನ್ ಒನ್ ಮಂತ್ ಒಳಗಡೆ ನಿಮಗೆ ಅಪ್ರೂವಲ್ ಆದರೆ ಸಿಗುತ್ತೆ ಅಪ್ರೂವಲ್ ಸಿಕ್ಕಿದ ಆದ್ಮೇಲೆ ಪ್ರತಿ ತಿಂಗಳು ಸಹ ಸಾವಿರದ ಇನ್ನೂರ ಆದರೆ ಬರುತ್ತೆ ಈ ಒಂದು ಯೋಜನೆಯ ಮೈನ್ ಇಂಟೆನ್ಷನ್ ಏನು ಅಂತ ಅಂದ್ರೆ ಈಗ ಬಡವರಿಗೆ ಮನೆಯಲ್ಲಿರುವಂತಹ ಹಿರಿಯರಿಗೆ ಯೂಸ್ ಆಗಲಿ ಅಂತ ಹೇಳಿಬಿಟ್ಟು ಇದು ಪ್ರತಿ ತಿಂಗಳು ಇನ್ನೂರು ಆದರೆ ಕೊಡೋದು ಅದನ್ನ ಬಿಟ್ಟರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಜೊತೆಯಲ್ಲಿ ಯಾವುದೇ ಕಾರಣಕ್ಕೂ ಸಹ ಮೂರು ಸಾವಿರದ ಇನ್ನೂರು ರೂಪಾಯಿ ಒಟ್ಟಿಗೆ ಆದರೆ ಬರೋದಿಲ್ಲ ನಿಮಗೆ ನಾರ್ಮಲ್ ಆಗಿ ಸಾವಿರದ ಇನ್ನೂರು ರೂಪಾಯಿ ಆದ್ರೆ ಬರುತ್ತೆ ಈಗಾಗಲೇ ಸಹ ಅರವತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟಂತಹ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಲಾಭನೂ ಸಹ ಪಡ್ಕೋತಿರ್ತಾರೆ ಅಂತಹ ಮಹಿಳೆಯರು ಈ ಒಂದು ಯೋಜನೆಗೂ ಸಹ ಅಪ್ಲೈ ಮಾಡಿದಾರೆ ಅಂತ ಅಂದ್ರೆ ಅವರಿಗೆ ಈ ಒಂದು ಒಂದು ಯೋಜನೆಯಡಿ ಸಾವಿರದ ಇನ್ನೂರು ರೂಪಾಯಿಯನ್ನು ಸಹ ಬರುತ್ತೆ ಓಕೆನಾ ಇದು ಇವತ್ತಿನ ಮಾಹಿತಿ ಆಗಿರುತ್ತೆ ಆ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ ವೀಡಿಯೋ ಯೂಸ್ಫುಲ್ ಆಗಿದ್ದರೆ ಮರೀದೆ ಒಂದು ಲೈಕನ್ನು ಮಾಡಿ ಆ್ಯಂಡ್ ಆಗೇನೋ ಕಮೆಂಟನ್ನು ಮಾಡಿ ಇದೇ ರೀತಿಯ ಎಲ್ಲ ಹೆಚ್ಚು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ